ನನಗೆ ಗೊತ್ತಿಲ್ವಾ ಇದೆ ಮೇಲೆ ನಿನ್ನೆ ನಡೆದ ಪ್ರಕರಣ ಬಂದಿಟ್ಟುಕೊಂಡಿದ್ಯಾ ಹಾಗೆ ಕೆಲವು ಮರ್ತು ಮಸ್ತಕದಲ್ಲಿ ಉಂಟಲ್ಲ ಉಂಟು ನನಗೆ ಗೊತ್ತಿಲ್ಲ ಹೇಳಲಿಕ್ಕೆ ಬರ್ತದಲ್ಲ ಅಲ್ಲ ಇದನ್ನು ಮರೆಯುವ ಹಾಗಿಲ್ಲ ಅಲ್ಲ ಆ ಪ್ರಕರಣ ಹೇಗೆ ಇರಲಿ ನೀನು ಅಲೋದಿ ಅಂತ ಕೇಳೋದು ನಾನು ಅಲ್ಲ ಒಂದು ಭಾಷೆ ಹಾಕಿದ್ನಲ್ಲ शपथ मादिद्नल्ल यहा विषयकवागि शपथ मादिद्दीरे आयितु इन्नु हेळि सुख इल्ल अंत अळ्ता इद्देने नानु शपथ हेळदे इद्रे सुख उंट भाषे हौदु बंजे आयितु यार कूड शपथ एंतदु अदे कथे हेळ्लिक्के आरंभ माडिद्ने नानु ओम्मे आरंभिसम्म अदु अदु अदे मेले अम्म नीव उद्द माडोदु बेड बेगोम्मे मुगिसि ईग आरंभ अल्लिद्रे आगबेडवा मुद्रे हाइता अल्लपे अस्ट साकु जो शपथ मे कदरे बेल कपे कपे सत्यवंतारे ಹಟಕ್ಕೆ ವಾದ ಮಾಡಿದೆ ಅಲ್ಲ ಅದು ಕಪ್ಪು ಅವರು ಹೌದು ಅಂತ ನೀವು ಅಲ್ಲ ಅಲ್ಲ ಅಂತ ಅವರು ಹೌದು ಅಂತ ನೀವು ಅಲ್ಲ ಅಂತ ಆಹಾ ಆಮೇಲೆ ಮಾಡಿದೆ ವಾದ ಕೊನೆಗೆ ಕುದುರೆ ಬೆಳ್ಳಗೆ ಆದ್ರೆ ಅದು ಬಾಲ ಕಪ್ಪು ಅಂದೆ ಮತ್ತೆ ಮುಂದುವರಿದಿದೆ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡೆ ಸ್ವಲ್ಪ ತಿದ್ದುಪಡಿ ಆಗಿದೆ ಅಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಅದು ಹಾಗೆ ಪೂರ್ಣ ಬೆಳ್ಳಗಲ್ಲ ನಮ್ಮ ಅಂಬಲ ಗುಣ ಅಂತಲೇ ಗೊತ್ತಿಲ್ಲ ಮತ್ತೆ ಕುದುರೆಗೆ ನಾಲ್ಕು ಕಾಲು ಅಂತ ಹೇಳಿಯ ಮಕ್ಕಳಿಗೆ ಗೊತ್ತು ನಮ್ಮ ಅಮ್ಮ ಹೇಳಿದ ಹಾಗೆಲ್ಲ ಐದು ಕಾಲು ನಾನು ಸಾಕಿದ ಕುದುರೆಗೆ ಐದು ಕಾಲು ಐದು ಅಥವಾ ಮೂರು ಕಾಲು ಒಂದು ನಾನು ಹೇಳಿದೆರ ಸುಮ್ಮನಿರ ಹೇಳಿ ಅವರು ಆಕ್ಷೇಪವೇ ಮಾಡು ನೀವು ಹಾಗೆ ಉಂಟಲ್ಲ ನೀವು ಹೇಳಿದೆ ಪ್ರಸಂಗ ಮುಗಿದಿಲ್ಲ ಅದೇ ಅದಕ್ಕೆ ಅದ ಬಾಲಕಪ್ಪು ಅಂದೆ ಸರಿ ಅದು ಅಲ್ಲ ಅಂತ ಹೇಳಿ ಎಲ್ಲದಕ್ಕೂ ಅಲ್ಲ ಅಂತ ಹೇಳಿ ಅವಳು ಅಲ್ಲ ಅಂದ್ರು ನಾನು ಹೌದು ಅಂದೆ ವಾದ ಆಯ್ತಾ ಅಲ್ಲಿ ಒಂದು ವರಿತಾ ಸಿಟ್ಟು ಬಂತು ಅಲ್ಲಿಗೆ ಒಂದು ಶಪಥ ಅವಳು ಒಪ್ಪಿಕೊಳ್ಳಲಿಲ್ಲ ಅವಳು ಒಪ್ಪಿಕೊಳ್ಳಿತ್ತು ತಪ್ಪು ಅವಳು ಒಪ್ಪಿಕೊಳ್ಳಬೇಕಿತ್ತು ನನ್ನ ಮಾತು ಅವಳು ಒಪ್ಪಲಿ ನನಗೆ ಸಿಟ್ಟು ಬಂತು ನಾನು ಶಪಥ ಮಾಡಿದೆ ಪಾಪ ಚಿಕ್ಕಮ್ಮನಲ್ಲಿ ಸಿಟ್ಟು ಮಾಡಬಾರದಿತ್ತು ಅವರ ಪಾಪ ಇವನಿಗೆ ಅಮ್ಮನ ಮೇಲೆ ಇಲ್ಲದಿದ್ದ ಪ್ರೀತಿ ಆ ಚಿಕ್ಕಮ್ಮನ ಮೇಲೆ ನಿನಗೆ ಏನು ನಿನಗೆ ಏನು ಗಂಟು ಕೊಟ್ಟಿದ್ದಾಳ ಅವಳು ಹೇಳಿದ್ದಮ್ಮ ಸ್ವಲ್ಪ ಸುಮ್ಮನೆ ಇರು ಅಮ್ಮನ ಮಾತನ್ನ ಹೌದು ಅಂತ ಒಪ್ಪಬೇಕು ಆಯ್ತಾ ಶಪಥ ಮಾಡಿ ಒಂದು ವೇಳೆ ನೀನು ಹೇಳಿದ ಹಾಗೆ ಆ ಕುದುರೆಯ ಬಾಲ ಅದು ಬೆಳ್ಳಗೆ ಆಗಿದ್ರೆ ಆಗಿದ್ರೆ ನಾನು ನಿನ್ನ ದಾಸಿ ಆಗ್ತೇನೆ ಅಂದೆ ನೀನು ಹೇಳಿದ್ದು ಇಲ್ಲ ನೀನು ಎಲ್ಲದರಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನಾನು ಹೇಳಿದ ಹಾಗೆ ಆ ಕುದುರೆಯ ಬಾಲ ಕಪ್ಪಾದರೆ ನೀನು ನನ್ನ ದಾಸಿ ಆಗಬೇಕು ಅಂತ ಹೇಳಿದೆ ಮಕ್ಕಳೇ ಅದು ಬೆಳ್ಳಗೆಂತ ನನಗೂ ಗೊತ್ತುಂಟು ಬಾನಿಗೆ ಕೊಟ್ಟ ಮಾತಿನ ಹಾಗೆ ಎಲ್ಲಿಯಾರು ಒಪ್ಪಿಕೊಂಡ್ರೆ ನಾನು ಅವಳ ದಾಸಿ ಆಗ್ಬಿಡುವ ಮಕ್ಕಳೇ ಬಣ್ಣಕ್ಕೆ ಬಾಲಕ್ಕೆ ಬಣ್ಣ ಹಚ್ಚಿದ್ರೆ ಆಯ್ತು ಅಷ್ಟೇ ಅಮ್ಮ ಅದು ದೊಡ್ಡ ವಿಷಯ ಅಲ್ಲ ನಿಮ್ಮೊಳಗೆ ಅಲ್ವೋ ಹೌದು ಒಂದು ನೀನು ಸೋತ್ರೆ ಅವಳ ದಾಸಿ ನಮ್ಮ ಸೋಲ್ಲಿ ಕಾಲ್ತದೆ ಅವಳ ಸೋತ್ರೆ ಅವಳು ನಿನ್ನ ದಾಸಿ ಅವಳು ಸೋಲ್ ಒಟ್ಟು ಅಕ್ಕ ತಂಗಿಯೊಳಗಲ್ವ ಅವಳು ಸೋಲ್ ವಿಷಯ ಅಂತ ಯಾರಿಗೆ ನನ್ನನ್ನು ನಾನು ಬಿಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ ನನ್ನ ಮಾತು ಉಳಿಯಬೇಕು ಅದಕ್ಕೆ 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 ನೀ ಒಂದು ಕೆಲಸ ಮಾಡಬೇಕು ಏನು ಮಾಡಬೇಕು ಅಮ್ಮ
ಅಮ್ಮನ ಮಾತನ್ನು ಉಳಿಸಬೇಕಾದದ್ದು ಮಕ್ಕಳ ಕರ್ತವ್ಯ. ಹೌದು, ಹೇಗಾದ್ರೂ ಮಾಡಿ ಚಿಕ್ಕಮ್ಮನನ್ನು ಕರ್ಕೊಂಡು ಬರ್ಬೇಕಮ್ಮ. ಅದಲ್ವಾ ಒಂದು ಒಪ್ಪಂದಕ್ಕೆ ಬರುವ ಇವ ಒಟ್ಟು ಚಿಕ್ಕಮ್ಮನ ರಾಶಿಯಲ್ಲಿಯೇ ಇದ್ದಾನೆ. ಅದಲ್ಲಿಗೆ ಬಿಡುವ ನಾವು ಬೇಡ. ಸಮಸ್ಯೆ ಪರಿಹಾರ ಗೊತ್ತಿಲ್ಲದ ಇದ್ದವರು ಆ ನಮ್ಮ ತಂದೆಯವರ ದೂರ ಇದ್ದಾರೆ. ನಾವೆಲ್ಲ ಹೋಗಿ ಅವರು ಅಪ್ಪನನ್ನು ಕರ್ಕೊಂಡು ಬರ್ಬೇಕು. ಇದೊಂದು ಇತ್ಯರ್ಥ ಔಷಧ ವಿಷಯ ಅಪ್ಪನೇ ಗೊತ್ತೇ ಇಲ್ಲ ಸುಮ್ಮನೆ. ಅವ್ರು ಪಾಪ ಅಲ್ಲಿ ಯೋಗದಲ್ಲಿದ್ದಾರೆ ಅವರು. ಹೌದಾ? ಅವರು ಧ್ಯಾನ ಮಾಡುವಾಗ ಅಲ್ಲಿ ಹೋಗಿ ರಗಳೆ ಕೊಡುವುದು ಬೇಡ, ಅಲ್ಲಿವರೆಗೆ ಹೋಗುದು ಬೇಡ. ಈಗ ನೀವೇ ಸುಧಾರಿಸುವ ನಿರ್ಧಾರ. ಸ್ವಲ್ಪ ಸುಮ್ಮನೆ ಅವಳ ಬಾಯಿ ತೊಡ್ದು ಒಟ್ಟು ವಿಷಯ ಸಿಕ್ಕಿದ್ರೆ ಸಾಕು. ಮತ್ತೆ ಇದ್ದವರಲ್ಲಿ ಇದೆಲ್ಲ ಹೇಳ್ಕೊಂಡು ಬರ್ತಾರೆ. ಅಷ್ಟು ತಯಾರಾಗಿದ್ದಾಳೆ, ಊರೆಲ್ಲ ಪ್ರಚಾರ ಮಾಡ್ತಾಳೆ. ನಾಳೆ ಅದನ್ನೆಲ್ಲ ಒಟ್ಟಿಗೆ ಇದ್ದ ಕಾರಣ ಹೋಗುದು ನನ್ನ ಮರ್ಯಾದೆ ಹೌದಲ್ವ? ನನ್ನ ಮರ್ಯಾದೆ ಹೋಯ್ತು ನನ್ನ ಮಕ್ಕಳಾದ್ರೆ ನಿಮ್ಮ ಮರ್ಯಾದೆ ಹೋದಾಗಲ್ವ? ನಾಳೆ ನೀವು ಬೀದಿಯಲ್ಲಿ ನಡೀಲಿಕ್ಕುಂಟ ಎಲ್ಲ ನೀವು ಹೋಗುವ ಹೊತ್ತಿಗೆ ಹೇಳ್ತಾಳೆ ಇವಳ ಇವರ ಅಮ್ಮ ನಿನ್ನೆ ಹೀಗೆಲ್ಲ ಹೇಳಿದ್ಲು, ಕೊನೆಗೆ ಅವಳ ಕತೆ ಹಾಗಾಯ್ತು. ಮುಖ ನೋಡಿ ನಗುದಿಲ್ವೇನ? ನಮ್ಮೆಲ್ಲರ ಮರ್ಯಾದೆ ಹೋದ್ರೆ ಚಿಕ್ಕಮ್ಮನ ಮರ್ಯಾದೆ ಹೋಗ್ತದಲ್ಲ. ಇಲ್ಲಪ್ಪ ಇಲ್ಲ, ಇವನ ತಲೆ ಹಾಳು ಮಾಡಿದ್ದಾಳೆ. ಇವನ ತಲೆಗೆ ಎಂತದೋ ಭಸ್ಮ ತಂದು ಹಾಕಿದ್ದಾಳೆ. ಅವ ಮಾಡ್ತಿದ್ದೆ ಚಿಕ್ಕಮ್ಮನ ಸುದ್ದಿ ತೆಗಿದ್ದಾನೆ ಅವ. ಹೌದು, ಎಂತದ ಹೌದು ಸ್ವಲ್ಪ ಸುಮ್ಮನೆ ಇದು. ಅದಕ್ಕೆ ಏನ್ ಮಾಡ್ಬೇಕು? ಒಂದು ಕೆಲಸ ಮಾಡ್ಬೇಕು. ಆ ಕುದುರೆಯ ಬಾಲ ನಾಳೆ ಅವ್ರಿಗೆ ಅವಧಿ ಕೊಟ್ಟಿದ್ದೇನೆ. ಅಂದ್ರೆ ಈಗ ಈ ಪ್ರಸಂಗ ಇವತ್ತಿಗೆ ಮುಗಿಸಿದ್ರು. ಅವ್ರ ಮೆರವಣಿಗೆ ಹೋಗ್ತಾರಲ್ಲ ಅಷ್ಟು ಹೊತ್ತಿಗೆ ನಿನಗೆ ಅದನ್ನು ಕಪ್ಪಾಗಿ ನಾನು ಕಾಣಿಸ್ತೇನೆ, ತೋರಿಸ್ತೇನೆ ಅಂತ ಹೇಳ್ತೇನೆ. ಅದ್ರೆ ಕಪ್ಪು ಉಂಟು ಅಂತಲ್ಲ, ಕಪ್ಪ ಆಗಿಸುವುದ ನೀವು ಹೇಳಿಲ್ಲ. ಅವಳಲ್ಲಿ ಹೇಳಿಲ್ಲ, ಅವಳಲ್ಲಿ ಹೇಳಿದ್ದು ಆ ರೀತಿ ಅಲ್ಲ. ಅದು ಕಪ್ಪು, ನಾಳೆ ನಿನಗೆ ಸರಿಯಾಗಿ ತೋರಿಸ್ತೇನೆ ಅಂತ ಹೇಳಿದ್ದೇನೆ ಅವರು. ಅದಕ್ಕೆ ಈಗ ತೋರಿಸಬೇಕೋ ಬೇಡುವ? ಅದು ಕಪ್ಪಾಗಿ ಕಾಣಬೇಕು. ಹೇಗಮ್ಮ? ಒಂದು ಉಪಾಯ ಉಂಟು. ಎಂತದ್ದು? ಚಿಕ್ಕಮ್ಮನ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟು. ಅವಳಿಗೆ ಕಾಣ್ತದ? ಎಲ್ಲ ಕಪ್ಪು ಕಾಣ್ತದೆ. ಎಂತದ್ದು ಕಪ್ಪು ಕಾಣುವುದು? ಹಾಗಲ್ವಾ, ನಿಜವಾಗಿ ತೋರಿಸ್ಬೇಕು. ಅದಕ್ಕೆ ಕಪ್ಪು ಕಪ್ಪಿನ ಹಾವು ನನ್ನ ಮಕ್ಕಳಲ್ಲಿ ಬೇರೆ ಬೇರೆ ಬಣ್ಣದ ಹಾವುಗಳು ಉಂಟಲ್ಲ, ಕಪ್ಪಿನ ಹಾವು ಉಂಟು ನೋಡು ನನ್ನ ಮಗ. ಅದು ಒಂದಲ್ಲ ಒಂದಲ್ಲ ಕೆಲವು ಅಲ್ಲ. ಇವನ್ ಸಾಕು, ಒಬ್ಬ ಸಾಕು, ಸಾಕಲ್ಲ ಬೇಗಮ್ಮ. ಬಾಲಕ್ಕ ಎಲ್ಲರೂ ನೇತಾಡುವುದಕ್ಕಿಂತ ಇವ ಒಬ್ಬ ನೇತಾಡಿದ್ರೆ ಸಾಕಾಗುದಿಲ್ಲ. ಬೇಕಾದಿತ್ತು ಏನ್ ಮಾಡ್ಬೇಕು? ಆ ಬಾಲವನ್ನು ಕಚ್ಚಿ ಹಿಡ್ಕೊಳ್ಬೇಕು. ಹಿಡ್ಕೊಂಡ್ರೆ ಹಿಡ್ಕೊಂಡ್ರೆ ನೋಡುವಾಗ ಜೋಲಾಡು ಬಾಲ ತಿಳ್ಕೊಂಡು ಜೋಲಾಡುವಾಗ ಇಲ್ಲಿಂದ ನೋಡುವಾಗ ನಮಗೆ ಏನ್ ಅನಿಸ್ತದೆ? ಅದು ಬಾಲ ಅಂತ ಕಾಣ್ತದೆ, ಕಪ್ಪಾಗಿ ಕಾಣ್ತದೆ ಅಲ್ವಾ? ಅಷ್ಟು ನೀವು ಮಾಡಿದಿರಿ ಅಂತ ಆದ್ರೆ ಏನಾಗ್ತದೆ? ಅಮ್ಮನ ಮಾತು ಉಳಿತದೆ.
दासी आगे प्रीतिया मक्कळे कन्नमीरा ताय उळिसि कोडियप्प ಮಕ್ಕಳಿಗೆ ದುರ್ಬೋಧನೆಯನ್ನು ಹೇಳಲಿಕ್ಕಿಲ್ಲ ಅಂತ ವಿಶ್ವಾಸ ನಮಗೆ ಇದೆ. ಮತ್ತೆ ಅಲ್ವೇ ನಾನೆಂತ ಅಮ್ಮ ಅಂತಹ ಅಮ್ಮ ಈ ಹೊತ್ತು ಮಕ್ಕಳಲ್ಲಿ ಹೇಳುತ್ತಿರುವುದು ಏನು ಏನು ನಿನ್ನ ಮಾತು ಉಳಿಬೇಕು ಅಂತಿದ್ರೆ ಮಕ್ಕಳೇ ನೀವು ತಪ್ಪು ಹಾದಿಯಲ್ಲಿ ಮುಂದುವರಿಯಿರಿ. ಎಂತಹ ಮಕ್ಕಳಿಗೆ ಎಂತಹ ಅಮ್ಮ ಈ ರೀತಿ ತಾಯಿಯಾದವರು ಯಾರಿಗಾದರೂ ಮಕ್ಕಳಿಗೆ ಉಪದೇಶ ಕೊಡ್ತಾರೆಯೇ? ಮಕ್ಕಳ ಅಭ್ಯುದಯವನ್ನೇ ಬಯಸುತ್ತಹ ತಾಯಿಯಾದವಳು ಆ ಮಕ್ಕಳ ಭವಿಷ್ಯತ್ತಿನ ವಿಷಯಕವಾಗಿ ಚಿಂತನೆ ಮಾಡಿ ಒಳ್ಳೆಯ ಸತ್ಪಥವನ್ನು ತೋರಿಸಿಕೊಡ್ತಾಳೆ. ಆ ಮೂಲಕವಾಗಿ ಉತ್ತರೋತ್ತರಂತಹ ಶ್ರೇಯಸ್ಸು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ನೀನು ಈ ರೀತಿಯಾಗಿ ಹೇಳುವುದು ಸರಿಯಾಗ್ತದೆ ಏನಮ್ಮ? ಚಿಕ್ಕಮ್ಮಳ ಮಾತು ಅದು ಹುಸಿಯಾಗಬೇಕು. ಪರಿಣಾಮವಾಗಿ ಆಕೆ ನಿನ್ನ ದಾಸಿಯಾಗಿ ಬರುವುದು ನಿನಗೆ ಇಷ್ಟ ಅಂತ ಆಗಿಬಿಟ್ರೆ ಇದರಲ್ಲಿ ನಿನ್ನ ಮಕ್ಕಳಾಗುತ್ತಹ ನಾವು ಯಾಕೆ ಬಲಿಪಶುಗಳಾಗಬೇಕು? ಈ ರೀತಿಯ ದುರ್ಬೋಧನೆ ಮಾಡುವುದು ನಿನ್ನಂಥವಳಿಗೆ ಸರಿ ಅಂತ ಅನ್ನಿಸ್ತದೆ ಏನಮ್ಮ? ನನ್ನ ಮಗ ನಮ್ಮ ಕರ್ತವ್ಯ. ಹೌದಮ್ಮ. ಸಪಾಸ್ ಮಗನೆ, ನೀನು ನನ್ನ ಮಗ. ಹೌದು, ಕೇಳೋ ಕೇಳೋ ಅವ ಹೇಳಿದ ಮಾತು ಕೇಳು. ಅದು ಪೂರ್ಣ ಆಗ್ಲಿಲ್ಲಮ್ಮ. ಆದ್ರೆ ಈ ಮಾತನ್ನು ನಡೆಸಿಕೊಡ್ಬೇಕೋ ಏನೋ ಹಾಗೆ ಯೋಚಿಸ್ತಾ ಇದ್ದೇನೆ. ಯೋಚಿಸೋದಕ್ಕೆ ಏನುಂಟು ಕಾರಣ ಉಂಟು. ಸುಮ್ಮನೆ
ಲೋಕದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರೆ ಕೆಟ್ಟ ತಾಯಂದಿರು ಯಾವ ಕಾಲಕ್ಕೂ ಹುಟ್ಟಿಕೊಳ್ಳುವುದಿಲ್ಲ ಕೇಳು ಅಮ್ಮ ಅವನು ಮುತ್ತಿನಂತ ಮಾತು ಹೇಳಿದವ ಯಾವತ್ತೊಂದು ಹಳೆ ಪುಟದಲ್ಲಿ ಬರೆದಿತ್ತು ಅದನ್ನು ಓದಿದ್ದವ ಈಗ ಹೇಳ್ತಾ ಇದ್ದಾನೆ ಇನ್ನು ಹೊಸದು ಬರ್ತಾ ಉಂಟು ಅವರನ್ನು ಪೂರ್ತಿ ನಂಬೇಡ ನಾವು ಓದಿ ಸಂಗ್ರಹ ಮಾಡಿ ಇಟ್ಟುಕೊಳ್ಳೋದು ಯಾಕೆ ಇಂತಹ ಸಂದರ್ಭ ಬಂದಾಗ ಉಪಯೋಗ ಬರ್ತದೆ ಅಂತ ಆ ವಾಕ್ಯ ಪೂರ್ತಿ ಮಾಡೋಣ ಇನ್ನು ಇನ್ನು ಮುಂದಿನದ್ದು ಏನು ಮುಗಿಲಿಲ್ಲ ಯಾಕಂದ್ರೆ ಮಕ್ಕಳಾದವರ ಏಳಿಗೆಯನ್ನು ಬಯಸಬೇಕಾದ್ದು ತಂದೆ ತಾಯಿಂದಿರು ಆದ್ರೆ ನೀನು ಮಾತ್ರ ಈ ರೀತಿಯಾಗಿ ಆಡ್ತಾ ಇದೆಯಲ್ಲ ತಾಯಿ ಅದು ಮುಗಿಲಿಲ್ಲ ಇನ್ನುಂಟು ಮುಗಿಲಿಲ್ಲ ನೀವು ಬೇರೆ ಏನೇ ಕೆಲಸವನ್ನು ಹೇಳಿದ್ರೂ ಕೂಡ ನಾನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೆ ಆದ್ರೆ ಈ ಕೆಲಸವನ್ನು ನಿಮಗೆ ಬೇಕಾಗಿಲ್ಲ ನನಗೆ ಬೇಕಾಗಿದ್ರೂ ನಾನು ಮಾಡುದಿಲ್ಲ ಯಾವ ಹಣೆ ಬರ ಕೆಟ್ಟವನ ಮುಂದೆ ಹೋಗುವವ ಇವ ಅವನ ಹಿಂದಿನಿಂದ ಬರುವವ ಇವ ಮುಂದೆ ಹೋದದ್ದೇ ಸರಿ ಇಲ್ಲ ಹಾಗಲ್ಲಮ್ಮ ಮತ್ತೆಂತದ್ದು ನಿನ್ನಲ್ಲಿ ವಿನಯಪೂರ್ವಕವಾಗಿ ನಾವು ಮುಚ್ಚಬೇಕು ಮಾತಾಡಬಾರದು ಸುಮ್ಮನೆ ನೀ ಮಾತಾಡಬೇಡ ಆಗಿಂದ ನನಗೆ ಅರ್ಥ ಆಗಿದೆ ನನಗೆ ಅದು ಕೂಡ ಅವ ಆಗಿಂದ ಹೇಳ್ತಾ ಇದ್ದೇನೆ ಪುರುಷೋತ್ತಿಲ್ಲದೆ ಚಿಕ್ಕಮ್ಮ ಚಿಕ್ಕಮ್ಮ ಎಂತದ್ದು ಚಿಕ್ಕಮ್ಮ ಇದನ್ನು ಹೇಳಲಿಕ್ಕೆ ಮಾಸ್ಟರ್ ಆಗಿರುತ್ತೆ ದ್ರೋಹ ಮಾಡುವುದಕ್ಕಾಗಿ ನೀವು ಮನಮ ದೊಡ್ಡಮ್ಮ ಚಿಕ್ಕಮ್ಮ ಅಮ್ಮ ವ್ಯತ್ಯಾಸವೇ ಇಲ್ಲ ಎಲ್ಲರೂ ಅಮ್ಮಂದಿರು ನಮಗೆ ಏ ಹಾಗೆ ನನ್ನನ್ನು ಎಂತ ಕರಿತೀನಿ ನೀನು ನಾನು ಅಮ್ಮ ಹೌದು ಅವರು ಕಿರಿಯಪ್ಪೆ ಅವಳು ಚಿಕ್ಕಮ್ಮ ನೀನು ಗುಮ್ಮಾಗೋದು ಯಾಕೆ ಮಾತಾಡಬೇಡ ಈಗ ನಿನ್ನದು ಮುಗೀತಲ್ಲ ನಿನ್ನದು ಮುಗಿ ನಿಮ್ ಯಾರಾದ್ರೂ ಉಂಟಾ ಹೇಳಲಿಕ್ಕೆ ನಾವು ಹೇಳಬೇಕಂತ ಇರಲಿಲ್ಲ ನಿಮ್ಮಿಬ್ಬರ ಶೈಲಿ ಸಾಕಾಗ್ಲಿಲ್ಲ ಅಂತ ನಾನು ಬೇರೆ ಶೈಲಿ ಹೇಳು ಈಗ ನಿಮ್ಮಿಬ್ಬರ ಶೈಲಿಯನ್ನು ಒಪ್ಪಿದ್ರ ಅಮ್ಮ ಅವರು ಕತೆ ಕಲ್ಲಾರ ನಿನ್ನ ನಿಂತೆ ಅಂತ ಹೇಳು ಈಗ ನನ್ನದು ಒಪ್ಪುತ್ತಾರೆ ಅಮ್ಮ ಅವ ನನಗೆ ಬೇಕಾದ ಹಾಗಿದ್ದಾನ ಅಮ್ಮ ಇದು ಏನು ಈಗ ಕಥೆಯನ್ನು ಸ್ವಲ್ಪ ತಿರುಗಿಸಿದ್ರೆ ಏನಾದೀತು ಕಥೆ ಎಲ್ಲ ತಿರುಗಿಸ್ಬೇಡುವ ಯಾವತ್ತು ಯಾವುದೇ ಹಾಗೆ ಆಗಬೇಕು ಹಾಗಾದ್ರೆ ಚೆನ್ನ ಅಲ್ವಾ ತಿರುಗಿಸಿದ್ರೆ ಹೊಸ ಪ್ರಸಂಗ ತಯಾರಾಗ್ತದೆ ಅಲ್ವಾ ಒಂದು ಪ್ರಯೋಜನ ಆಗ್ತದೆ ಏನು ಪ್ರಸಂಗಕ್ಕೆ ಕೈ ಹಾಕ್ತಿ ಅಲ್ಲ ಈ ಪ್ರಕರಣ ಅಂದ್ರೆ ಪ್ರಸಂಗ ಬೇರೆ ಅಲ್ಲ ಅದೇ ಇದೇ ನಿಮ್ಮ ತಿರುಗಿಸಬೇಕು ಪಂಥದ ಪ್ರಕರಣ ಬಿಡು ಈಗ ಹಾಗೆ ತಿರುಗಿಸುವುದು ಒಂದು ಪ್ರಯೋಗ ತಿರುಗಿಸು ಅಲ್ವಾ ಮತ್ತೆ ಇಲ್ಲ ನಾವೀಗ ಬೇಕಿದ್ರೆ ನಿನಗೆ ಹೋಗಕ್ಕೆ ನಿನ್ನ ಪ್ರತಿಷ್ಠೆಗೆ ಪೆಟ್ಟಾಗುದಿದ್ರೆ ನಾವೇ ಹೋಗಿ ಕರ್ಕೊಂಡು ಬರ್ತೇವೆ ಚಿಕ್ಕಮ್ಮನ ನನ್ನ ಚಿಕ್ಕಮ್ಮನನ್ನು ನಾನು ಕರ್ಕೊಂಡು ಬರ್ತೇನೆ ಬೇಕಿದ್ರೆ ಒಟ್ಟಿನಲ್ಲಿ ಅವ್ರು ನಿಮ್ಮ ದಾಸಿ ಆಗಬೇಕು ಅಷ್ಟೇ ಅಲ್ವಾ ಅಷ್ಟೇ ಅಲ್ವಾ ಆ ನಿಮ್ಮ ಪಂಥ ಬೇಡ ಅಲ್ಲಿಗೆ ಬಿಡುವ ನಾವೆಲ್ಲರೂ ಬೇಡಿ ನಿಮ್ಮ ಕಾಲ ಬುಡಕ್ಕೆ ಅವರನ್ನು ಹಾಕ್ತೇವೆ ನಮ್ಮ ಅಮ್ಮನ ದಾಸಿ ನೀವೇ ಆಗಬೇಕು ಯಾಕೆ ತಂಗಿ ಅಲ್ವಾ ತಂಗಿ ಅಕ್ಕನ ಸೇವೆ ಮಾಡ್ಲೇಬೇಕು ಅವ್ರು ಕೇಳಿ ಅವ್ರು ಪಾಪ ಅಲ್ವಾ ಮಾಡ್ತಾರೆ ಅದು ಇಲ್ಲ ನಿಮ್ಮ ಪಂಥವೇ ಆಗಬೇಕು ಅಂತ ಇದ್ರೆ ಅದು ಹೇಗೆ ಆಗ್ತದೆ ಗೊತ್ತುಂಟ ನೀವು ಮಾಡಿದ ಕಾರ್ಯ ದಾರಿಯಲ್ಲಿ ಹೋಗುವ ಒಂದು ಮಾರಮ್ಮ ಇದ್ರೆ ನಮ್ಮ ಸ್ವಲ್ಪ ಮನೆಗೂ ಬಾರಮ್ಮ ಅಂತ ಕರೆದ್ರೆ ಏನಾದೀತು ಮನೆ ಉಳಿದೀತ ಅಲ್ಲ ಇವು ಇಷ್ಟು ಎಷ್ಟು ಸಾಹಿತ್ಯ ಹಾಕಿ ಮಾತಾಡ್ತೀವಿ ಊರು ಸೂರಾಯ್ತು ಅಂತ ಹೇಳಿದ್ರೆ ತಲೆ ಸರಿ ಇಲ್ಲ ಯಾರಿಗೆ ಅಂತ ಹೇಳುದು ಕರೆದವರಿಗೂ ಅಲ್ಲ ಕರೆಸಿಕೊಂಡವರಿಗೆ ಒಳ್ಳೆ ವಿಷಯ ಯಾರಿಗೂ ಹೇಳಿದ್ದಲ್ಲ ಅಷ್ಟು ಅರ್ಥ ಆಗಲ್ಲ ನನಗೆ ನೀನು ಪೀಠಿಗೆ ಹಾಕುವಾಗಲೇ ನನ್ನ ಲೆಕ್ಕ ಹಾಕಿದ್ದೇನೆ ನೀನು ಇದೇ ಜಾತಿಯವ ನೀನು ಅಂತ ಅವ್ರು ಹೇಳಿದ್ದನ್ನೇ ಅನುಸರಿಸಿಕೊಂಡು ವ್ಯವಹರಿಸುವವ ಅಂತ ಹೌದು ನನ್ನ ಮಕ್ಕಳು ಇದಕ್ಕೆಲ್ಲ ನನ್ನ ಮಕ್ಕಳು ಅಮ್ಮನ ಮಾತನ್ನು ಉಳಿಸೋದಕ್ಕೆ ನನ್ನ ಮಕ್ಕಳು ಮಕ್ಕಳಿಗೆ ಬೇಕಂತ ಹೇಳಿಕೊಡ್ಬೇಕು ದುರ್ಬುದ್ಧಿ ಹೇಳಿಕೊಡ್ಬೇಕು ದುರ್ಬುದ್ಧಿ ದುರ್ಬುದ್ಧಿಯ ಅಮ್ಮನ ಮರ್ಯಾದೆ ಹೋಗ್ತಾ ಉಂಟು ಇಲ್ಲಿ ನನ್ನ ಹೊಟ್ಟೆ ಉರಿ ನನಗೆ
ನಿಮ್ಮದು ತೀರ್ಮಾನಗಳು ಬೇರೆ ಅಲ್ವಾ? ಮನೆಯೇ ಮೊದಲ ಪಾಠ ಶಾಲೆ. ಆ ಜನನೇ ತಾನೇ ಮೊದಲ ಗುರು. ಇಂಥ ಗುರು ಸಿಕ್ಕಿದ್ರೆ ಯಾವುದಾದ್ರೂ ಉದ್ದಾರ. ಮಾತಾಡ್ತಾನೆ ಮತ್ತೆ, ನಿಮ್ಮ ಹಣ ಬರ ಇಷ್ಟು ಅಂತ ಗೊತ್ತಾಯ್ತು. ಇನ್ನು ಉಳಿದದೊಂದು ಎರಡು ಉಂಟು, ಅದನ್ನ ನಿನ್ನದು ಕಶ್ಯಪ ಮುನಿಗಳ ಮಗ. ನಾವು ಸುಳ್ಳು ಹೇಳುವುದಾ? ನಮ್ಮ ಬಾಯಲ್ಲಿ ಸುಳ್ಳು ಬರಬಹುದಾ? ಬಾರಿ ಬಾರಿಗೂ ಸುಳ್ಳು ಹೇಳುವ ಸುಳ್ಳು ಹೇಳಿದ್ದಾರೆ ಗೊತ್ತುಂಟ? ಅಲ್ಲ, ಕಾಶ್ಯಪರ ಮಕ್ಕಳ ಬಾಯಲ್ಲಿ ಸುಳ್ಳು ಬರಬಹುದಾ? ಅಲ್ಲ, ಇವನ ಬಾಯಲ್ಲಿ ಹೇಳಿದ್ದೆ ನಾನು. ನಿಮ್ಮ ನಿನ್ನ ಬಾಯಲ್ಲಿ ಬರಬಾರ್ದು ಅಂತ? ಯಾರ ಬಾಯಲ್ಲಿ ಬರಬಾರ್ದು? ಹೋಗಿ ಹೋಗಿ ನನ್ನ ಬುಡಕ್ಕೆ ಯಾಕಂದ್ರೆ ನಿಲ್ಲಿಸ್ತೇನ ನೀನು ಅಮ್ಮ? ಆದ್ದರಿಂದ ಇಂಥ ಕೆಲಸ ಮಾಡುವುದಕ್ಕೆ ನಾವು ಈಗ ಅಷ್ಟು ಹೇಳಲಿಕ್ಕೆ ನೀನು ಇಷ್ಟು ಉದ್ದ ಮಾತಾಡಿ, ಅದನ್ನು ಮೊದಲೇ ಹೇಳಿ ಮುಗಿಸ್ಬೋದಿತ್ತಲ್ಲ. ಒಂದಾಗ ಮುಗಿಸುವುದೇ ಒಂದು ಚಟವೇ ನಿನಗೆ ಮಾತಾಡಬೇಕು ಅಧಿಕ ಪ್ರಸಂಗಿ. ನಿಂತಿದ್ದಾಳೆ ಇವಳು, ಎಂತವಳು ಎಂಬುದು ತಿಳಿದಕ್ಕೆ ಸಾಧ್ಯವಿದೆ. ಬಾಲ ಅದೇ, ಬಾಲ ಬದಲಾಗುವುದಲ್ಲ, ಬಾಲ ಅದೇ, ಅದ ಬಣ್ಣ ಸ್ವಲ್ಪ ಕಪ್ಪು ಮಾಡುವ ಅಂತ. ಕಪ್ಪು ಮಾಡುವಾದ್ರೆ ಏನಾದ್ರು ಕೊಡಬೇಕಾಗುದಿಲ್ಲ, ನಾವೇ ಕಚ್ಚಬೇಕೆಂಬುದಾಗಿ ಹೇಳುತ್ತಾ ಇದ್ದಿ. ಅದೇ ಅದೇ, ಹಾಗಾದ್ರೆ ಮೇಲೆ ಕಾಣುವುದು ಯಾವುದು? ಹಾವುಗಳು ತಾನೇ. ಅದು ದೂರ ಕದೆಲ್ಲ ಗೊತ್ತಾಗುದಿಲ್ವ ಅಮ್ಮ? ಏನಮ್ಮ ಇದು, ನಾವು ತಪ್ಪು ದಾರಿಯಲ್ಲಿ ನಡೆದ್ರೆ ತಿದ್ದಿ ಸರಿ ಮಾಡಬೇಕಾದವರು ಯಾರು? ನೀನು ತಾನೆ. ಅಂತ ನೀನೇ ನಮಗೆ ಇಂಥದ್ದು ಉಪದೇಶ ಮಾಡಿದ್ರೆ ನಾವು ಸರಿಯಾಗುವುದು ಯಾವಾಗ? ಒಳ್ಳೆ ವಿಷಯ. ನಾವು ತಪ್ಪು ದಾರಿಯಲ್ಲಿ ಹಿಡಿಯೋದಕ್ಕೆ ಕಾರಣ ನೀನೇ ಆಗಿದ್ದಿ. ತಾಯಿ ಅಂದ್ರೆ ದೇವರಿಗೆ ಸಮಾನಂತೆ. ದೇವರು ನಮ್ಮನ್ನು ಈ ದಾರಿಯಲ್ಲಿ ನಡೆಸಿಬಿಟ್ರೆ ಮತ್ತೆ ನಾವು ಉದ್ಧಾರ ಆಗುದು ಯಾವಾಗ? ತಾಯಿಯೇ ಹಾಗಾದ್ರೆ ಮತ್ತೆ ಚಿಕ್ಕಮ್ಮ ಅಷ್ಟು ಹೇಳುವಾಗ ನಿನಗೆ ಒಪ್ಪಿಕೊಳ್ಳುವುದಕ್ಕೆ ಯಾರು? ಹೋಗಿ ಹೋಗಿ ಕಪ್ಪು ಕಪ್ಪು ಎಂಬುದಾಗಿ ಹೇಳಿಬಿಟ್ಲಂತೆ. ನಾವೀಗ ಕಚ್ಚಬೇಕಂತೆ. ಗಂಧದ ಮರದ ಹಾಗೆ ಅಂತ ಅವಳು ಹೇಳಿದ್ದೇನು. ಸಾವಿರ ಕಾಸರ ಗಿಡಗಳು ಉದಾಹರಣೆ ಕೊಟ್ಟಿದ್ದಾಳೆ ಅವಳು, ನನಗೆ ನೆನಪುಂಟು. ನಾನು ಮರೀಲಿಲ್ಲ ಅದನ್ನೆಲ್ಲ. ಈಗ ಆ ಮಾತು ಸತ್ಯ ಆಯ್ತು, ಸ್ಪಷ್ಟ ಆಯ್ತು. ಸಾವಿರ ಮಕ್ಕಳು ಬೇಕು ವೀರರಾದವರು.
ನಾನು ಬಯಸಿ ಬಯಸಿ ನಿಮ್ಮನ್ನು ಪಡೆದುಕೊಂಡದ್ದು. ಹಾಗಿರುವಾಗ ಈ ಹೊತ್ತಿನಲ್ಲಿ ಇಂತಹ ಸಾವಿರ ಮಕ್ಕಳು ಈ ಅಮ್ಮನಿಗೆ ಪ್ರಯೋಜನ ಇಲ್ಲ ಅಂತ ಆದಮೇಲೆ ಈ ಮಕ್ಕಳು ಇದ್ದೇನು ಸುಖ ಉಂಟು? ಎಲ್ಲ ಮಕ್ಕಳು ಮುಂದೆ ಜನಮೇ ಜಯ ಮಾಡುವಂತಹ ಸರ್ಪಯಾಗದಲ್ಲಿ ನೀವೆಲ್ಲರೂ ಸುಟ್ಟು ಭೂಮಿಯಾಗಿ ಹೋಗಿ ಇಂತಹ ತಾಯಂದಿರು ಇದ್ದಾರಲ್ಲ ಲೋಕದಲ್ಲಿ. ಹಾಗಿದ್ರೆ ಈ ಶಾಪದ ಪರಿಮಾರ್ಜನೆಗೆ ದಾರಿ ಏನು? ಈ ಶಾಪದ ಹೊರೆಯನ್ನು ಹೊತ್ತಿರುವಂತಹ ನಾವು ದುಃಖಿತರಾಗಿದ್ದೇವೆ. ಅಮ್ಮನಲ್ಲಿ ಮಾತಾಡಿ ನಾವು ಪ್ರಯೋಜನ ಇಲ್ಲ, ಆಕೆಯನ್ನು ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಪರಿಹಾರಕ್ಕೆ ಬೇಕಾಗಿ ಪ್ರತ್ಯೇಕವಾಗಿರುವಂತಹ ಒಂದು ದಾರಿಯನ್ನು ಕಂಡುಕೊಳ್ಬೇಕು ಅಂತಿದ್ರೆ ನಾವು ಇಲ್ಲಿಂದ ಒಮ್ಮೆ ನಿರ್ಗಮಿಸಿ ಹೌದು ಎಲ್ಲಿ ಹೋಗುವ